ಕ್ಯಾನ್ ಸ್ಟಾರ್ಟ್. ಜೈ ಶ್ರೀ ಗುರುದೇವ್. ನಾನು ತೇಜಶ್ರೀ ಅಂತ ಫಾರ್ಮಸಿ ಕಾಲೇಜಲ್ಲಿ ಓದ್ತಿದ್ದೀನಿ. ನಾನು ಯೋಗ ಕ್ಲಾಸಿಗೆ ಅಟೆಂಡ್ ಆಗಿದ್ದೆ, ಅದು ಫಾರ್ಮಸಿ ಕಾಲೇಜಿಂದ ಕಲಿಸ್ತಿದ್ದರು. ಯೋಗ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡಿ ಕಲಿಸ್ತಿದ್ರು. ಸೊ ನನಗೆ ಪ್ರಯೋಜನ ಆಗಿದೆ ಅಂದರೆ ಸ್ಟಡೀಸ್ ವಿಷಯಕ್ಕೆ ಬಂದಾಗ ನನ್ನ ಕಾನ್ಸಂಟ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು, ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಯಿತು, ಮತ್ತು ಲೇಜಿನೆಸ್ಸು ಇರಲಿಲ್ಲ. ಮತ್ತು ಓದಬೇಕಾದ್ರೆ ಟೈಮ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಓದೋದು, ಡಿಸ್ಟ್ರಾಕ್ಷನ್ಸ್ ಆಗೋದು, ಈ ಥರ ಎಲ್ಲ ಇತ್ತು. ಡಿಸ್ಟ್ರಾಕ್ಷನ್ಸ್ ಆಗೋ ಸಮಯದಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು, ಅದೇ ಉಪಯೋಗ ಆಗುತ್ತೆ ಅಂತ ಗೊತ್ತಾಯಿತು. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಬಾಡಿ ಫುಲ್ ಎಲ್ಲ ಫ್ಲೆಕ್ಸಿಬಲ್ ಆಗಿದೆ, ಸ್ಟ್ರೆಚಿಂಗ್ಸ್ ಎಲ್ಲ ತುಂಬ ಇದೆ. ಎಲ್ಲಾದರೂ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಬೇಕು ಅಂದರೆ ಫುಲ್ ಈಸಿಯಾಗಿ ಸ್ಟ್ರೆಚ್ ಆಗುತ್ತೆ. ಮತ್ತು ಬೆಳಗಿನ ಜಾವ ಎದ್ದೋಳೋದಕ್ಕೆ ತುಂಬ ಉಪಯೋಗ ಆಗಿದೆ, ಬೇಗನೆ ಎದ್ದೋಳ್ಬೋದು, ತುಂಬ ಆ್ಯಕ್ಟಿವ್ ಆಗಿರ್ಬೋದು, ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ಬೋದು, ನೆಮ್ಮದಿ ಶಾಂತಿ ಸಿಗುತ್ತೆ. ಮತ್ತು ನಾನು ಇದನ್ನು ಆಪರ್ಚುನಿಟಿಯಾಗಿ ತಗೊಂಡೆ. ಸೊ ನಾನು ಒಂದು ಡಯಾಬಿಟಿಕ್ ಪೇಷಂಟ್, ಐ ಆಮ್ ಸಫರಿಂಗ್ ಫ್ರಮ್ ಟೈಪ್ 1 ಡಯಾಬಿಟೀಸ್. ಸೊ ನಾನು ನನಗೆ ಅದರಿಂದನೇ ಡಾಕ್ಟರ್ ಹೇಳಿದರು ನೀನು ಎಕ್ಸಸೈಸ್ ಮಾಡು ಅಂತ. ಸೊ ಅದಕ್ಕಿಂತ ಮುಂಚೆ ಎಲ್ಲ ನಾನು ಪ್ರ್ಯಾಕ್ಟೀಸಲ್ಲಿ ಇದ್ದೆ, ಬಟ್ ಅಷ್ಟೊಂದು ಚೆನ್ನಾಗೆಲ್ಲ ಗೊತ್ತಿರಲಿಲ್ಲ ನನಗೆ. ಬಟ್ ಯೋಗಕ್ಕೆ ಬಂದಮೇಲೆ ಇದೇ ಥರ ಇರಬೇಕು, ಪೋಸ್ಚರು ಹಿಂಗಿದ್ರೆ ಇಷ್ಟೇ ಉಪಯೋಗ ಆಗುತ್ತೆ ಅಂತೆಲ್ಲ ತಿಳ್ಕೊಂಡೆ. ಸೊ ಅದರಿಂದ ಒಂದು ತಿಂಗಳು ನಾನು ಕ್ಲಾಸಿಗೆ ಅಟೆಂಡ್ ಆಗಿದ್ದೆ. ಒಂದು ತಿಂಗಳು ಮಟ್ಟಕ್ಕೆ ನಾನು ನನ್ನ ಡೋಸ್ಗಳಲ್ಲಿ 2 ಡೋಸ ನಾನು ಕಡಿಮೆ ಆಗಿದೆ ನಂದು. ಸೊ ಇಷ್ಟೆಲ್ಲ ಆಪರ್ಚುನಿಟಿ ಕೊಟ್ಟ ರಮೇಶ್ ಸರಿಗೆ ಥ್ಯಾಂಕ್ಸ್ಫುಲ್, ಆ್ಯಂಡ್ ಕಲಿಸ್ಕೊಟ್ಟ ಲಕ್ಷ್ಮಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.